ಮುಂದಿನ ಮುಂದಿನ ಸುದ್ದಿ ಹೋಗೋಣ ಎಸ್ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ಅಲ್ಲೋಲೋ ಕಲ್ಲನವನ್ನ ಸೃಷ್ಟಿ ಮಾಡ್ತಾ ಇದೆ ಹೌದು ಏನ್ ಹೇಳಿದ್ರಪ್ಪ ಅಂದ್ರೆ ಅವರು ಭಾನುವಾರ ಏನು ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಪಂಚರತ್ನ ಯಾತ್ರೆ ಟೈಮ್ ಒಂದು ಮಾತನ್ನ ಹೇಳಿದ್ರು ಕರ್ನಾಟಕದಲ್ಲಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಬ್ರಾಹ್ಮಣ ವ್ಯಕ್ತಿಯನ್ನ ಸಿ ಎಂ ಮಾಡೋದಕ್ಕೆ ಹೊರಟಿದೆ ವಿಶೇಷವಾಗಿ ಮಾಮೂಲಿ ಬ್ರಾಹ್ಮಣ ಆಗಿದ್ರೆ ನಾವು ಅದ್ರ ಬಗ್ಗೆ ಮಾತನಾಡ್ತಿರ್ಲಿಲ್ಲ ಮರಾಠಿ ಫೇಸ್ ಡಿ ಎನ್ ಎ ಇರುವ ವ್ಯಕ್ತಿಯನ್ನ ಅಂದ್ರೆ ದಕ್ಷಿಣ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣ ವ್ಯಕ್ತಿ ಅಲ್ಲ ಅವರು ಅವರು ಮರಾಠಿ ಬ್ರಾಹ್ಮಣ ವ್ಯಕ್ತಿ ಶಿವಾಜಿಯನ್ನ ಕೊಂದಿದ್ಯಾರು ಶೃಂಗೇರಿ ಮಠದ ಮೇಲೆ ಅಟ್ಯಾಕ್ ಮಾಡಿದ್ಯಾರು ಇವೆಲ್ಲವನ್ನ ಪ್ರಶ್ನೆ ಎತ್ತಿ ನಾನು ಬ್ರಾಹ್ಮಣರ ಸಮುದಾಯ ನಿಂದಿಸ್ತಾ ಇಲ್ಲ ನಾನೆಲ್ಲೂ ನಿಂದಿಸಿಲ್ಲ ಕ್ಲಿಯರ್ ಆಗಿ ಹೇಳಿದ್ರು ನಾನು ಬ್ರಾಹ್ಮಣ ಸಮುದಾಯ ನಿಂದಿಸ್ತಾ ಇಲ್ಲ ನಾನು ಹೇಳಿ ಹೇಳಕೊಟ್ಟಿದ್ದು ಕೊಟ್ಟಿದ್ದು ಪೇಶ್ವೆ ಬ್ರಾಹ್ಮಣವನ್ನ ಹೌದು ಮರಾಠಿ ಬ್ರಾಹ್ಮಣರನ್ನ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಹೌದು ಪ್ರಹ್ಲಾದ್ ಜೋಶಿಯನ್ನ ಸಿಎಂ ಮಾಡೋಕ್ಕೆ ಹೊರಟಿದ್ದಾರೆ ಸೊ ಹೀಗಾಗಿ ನೀವು ಯಾರೋ ಲಿಂಗಾಯತರು ಉಳಿದ ಸಮುದಾಯದವರು ಮೋಸ ಹೋಗ್ಬೇಡಿ ಹೌದು ಬಿಜೆಪಿಗೆ ಮತ ಹಾಕಿ ಮೋಸ ಹೋಗ್ಬೇಡಿ ನೀವು ಅಂತ ಹೇಳಿದರೆ ಸೊ ಕರ್ನಾಟಕದಲ್ಲಿ ಬ್ರಾಹ್ಮಣ ಸಿಎಂ ಬಿಜೆಪಿ ಸಂಚು ರೂಪಿಸ್ತಾ ಇದೆ ಬಿಜೆಪಿ ಚಡ್ಡ ರೂಪಿಸ್ತಾ ಇದೆ ಆರ್ ಎಸ್ ಎಸ್ ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತು ಹೌದು ಕುಮಾರಸ್ವಾಮಿ ಅವರ ಬ್ರಾಹ್ಮಣ ಸಿಎಂ ಕಾರ್ಡ್ ಹಾಕಿದೆ ತಡ ಒಂದ್ ಬಿಜೆಪಿ ಟೆನ್ಷನ್ ಹೌದು ಆಮೇಲೆ ಒಬ್ಬ ಬ್ರಾಹ್ಮಣ ಸಿಎಂ ಜೊತೆಗೆ ಎಂಟು ಜನ ಡಿ ಸಿ ಎಂ ಮಾಡ್ತಾರೆ ಲಿಸ್ಟ್ ಇದೆ ಅಂತ ಹೇಳಿದ್ರು ಯಾರು ಕುಮಾರಸ್ವಾಮಿ ಅವರು ಸೊ ಅಲ್ಲಿಂದ ಶುರುವಾಗಿ ಹೇಳ್ತೀನಿ ಅಂತ ಲಿಸ್ಟ್ ಹೇಳ್ತೀನಿ ಅಂತ ಹೇಳಿದ್ರು ಫುಲ್ ಚರ್ಚೆ ಆಯ್ತು ಬಿಜೆಪಿ ಬುಗಿಬಿದ್ರು ಜಾತ್ಯತೀತ ಜನತಾದಳ ಅಂತ ಹೆಸರು ಹೇಳ್ತೀರಾ ಜಾತಿಯಲ್ಲಿ ರಾಜಕಾರಣ ಯಾಕೆ ಮಾಡ್ತೀರಾ ನೀವು ಅಂತ ಸಾಕಷ್ಟು ಕೆಲವರು ಎಲ್ಲರೂ ಕೂಡ ನಿಮ್ ಪಕ್ಷ ನೀವು ನೋಡ್ಕೊಳ್ಳಿ ನೀವೇ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ತು ಬ್ರಾಹ್ಮಣ ಸಿಎಂ ನಿಮ್ಗೆ ಏನ್ ಅಂತ ಕೇಳಿದಾರೆ ಆಗ್ಲಿ ಆಗ್ಬಾರ್ದು ಅಂತ ಏನಿಲ್ಲ ಆದ್ರೆ ಕುತಂತ್ರದ ಭಾಗವಾಗಿ ಆಗ್ಬಾರ್ದು ಅನ್ನೋದು ಕುಮಾರಸ್ವಾಮಿ ಅವರ ಮಾತು ಅವರು ಹೇಳಿದ್ದಾರೆ ನಾನು ಬ್ರಾಹ್ಮಣ ವಿರೋಧಿ ಅಲ್ಲ ಆದ್ರೆ ಯಾರ್ನ್ ಮಾಡ್ತೇನೆ ಅದು ಇಂಪಾರ್ಟೆಂಟು ನಿಜ ಪೇಶ್ವೆಗಳು ಮಾಡಿದ್ದೇನು ಶಿವಾಜಿಯನ್ನ ಕೂಡ ಪ್ರಶ್ನೆ ಎತ್ತಿದ್ದಾರೆ ಅವರು ಹಾಗಾಗಿ ಈಗ ತುಂಬಾ ಚರ್ಚೆ ಆಗ್ತಾ ಇದೆ ಯಾಕೆ ಈ ರೀತಿಯ ಹೇಳಿಕೆ ಕೊಟ್ಟರು ಕುಮಾರಸ್ವಾಮಿ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಕುಮಾರಸ್ವಾಮಿಗೆ ತುಂಬಾ ಚೆನ್ನಾಗಿ ಗೊತ್ತು ಕರ್ನಾಟಕದಲ್ಲಿ ಒಂದ್ ಎರಡು ಪರ್ಸೆಂಟ್ ಎರಡು ಎರಡೂವರೆ ಪರ್ಸೆಂಟ್ ಬ್ರಾಹ್ಮಣ ಸಮುದಾಯದ ಮತಗಳಿದಾವೆ ಜೆ ಡಿ ಎಸ್ಗೆ ಮತ ಬರಲ್ಲ ಅಂತ ಬ್ರಾಹ್ಮಣ ಮತಗಳು ಗೆ ಬರಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತು ದಕ್ಷಿಣ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ಜಾಸ್ತಿ ಇದಾವೆ ಅಬು ಜೆ ಡಿ ಹೋಗುತ್ತವೆ ಬಹುತೇಕ ಬೆಂಗಳೂರು ಹೊರತುಪಡಿಸಿ ಬೆಂಗಳೂರಲ್ಲಿ ಒಕ್ಕಲಿಗ ಮತಗಳು ಜೆ ಡಿ ಎಸ್ಗೆ ಹೋಗದಿರೋ ಗೆ ಹೋಗ್ತವೆ ಆದರೆ ರೂರಲ್ ಸೈಡಲ್ಲಿ ಜೆ ಡಿ ಎಸ್ ಮತಗಳು ಜೆ ಡಿ ಎಸ್ಗೆ ಒಕ್ಕಲಿಂಗ ಮತಗಳು ಹೋಗ್ತವೆ ಪೂರ್ತಿ ಹಾಗಾಗಿ ಇದೇನು ಮಿಸ್ ಆಗಲ್ಲ ಕುಮಾರ್ ಸಮರ ಟಾರ್ಗೆಟ್ ಲಿಂಗಾಯತ ಸಮುದಾಯ ದಲಿತ ಸಮುದಾಯದ ಮತಗಳು ಸೊ ಬ್ರಾಹ್ಮಣ ಸಮುದಾಯದವರನ್ನ ಬಿಜೆಪಿಯವ್ರು ಸಿಎಂ ಮಾಡ್ತಾರೆ ಆರ್ ಎಸ್ ಎಸ್ ಅವರು ಸಿಎಂ ಮಾಡ್ತಾರೆ ಅಂದ ತಕ್ಷಣ ಲಿಂಗಾಯತರಿಗೆ ಬಹುದೊಡ್ಡ ಸಮುದಾಯ ಲಿಂಗಾಯತ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರನ್ನು ಈಗಾಗಲೇ ಅಧಿಕಾರದಿಂದ ಕೆಳಗಿಳಿಸಿ ಬಿಜೆಪಿ ತಪ್ಪು ಮಾಡಿದೆಯಾ ಅನ್ನೋ ಒಂದು ಪ್ರಶ್ನೆ ಇದೆ ಅಂದ್ರೆ ಲಿಂಗಾಯತರ ವಿರೋಧವನ್ನ ಬಿಜೆಪಿ ಕಟ್ಕೊಂಡಿದೆ ಬಿಜೆಪಿ ಲಿಂಗಾಯತನ ದ್ವೇಷಿಸ್ತಾ ಇದೆ ಅನ್ನೋ ಭಾವನೆ ಈಗಾಗ್ಲೇ ಇದೆ ಅದನ್ನ ಮತ್ತಷ್ಟು ಬಲವಾಗಿ ಜನರ ಅಂದ್ರೆ ಲಿಂಗಾಯತ ಸಮುದಾಯ ಮತದಾರಲ್ಲಿ ಬರ್ಬೇಕು ಭಾವನೆ ಬಿಜೆಪಿ ನೆಕ್ಸ್ಟ್ ಅಧಿಕಾರಕ್ಕೆ ಬಂದ್ರೆ ಲಿಂಗಾಯತ ಸಮುದಾಯಗೆ ಸಿಎಂ ಮಾಡಲ್ಲ ಬಹುಶಃ ಬ್ರಾಹ್ಮಣ ಸಮುದಾಯ ಮಾಡಬಹುದು ಹಾಗಿದ್ರೆ ಲಿಂಗಾಯತ್ ಸಮುದಾಯ ಬಿಜೆಪಿಗೆ ಯಾಕೆ ಓಟ್ ಹಾಕಬೇಕು ಇದನ್ನ ಟರ್ನ್ ಮಾಡೋದು ಕುಮಾರಸ್ವಾಮಿ ಉದ್ದೇಶ ಅನ್ನೋ ಚರ್ಚೆ ಆಗ್ತಾ ಇದೆ ಹೌದು ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ್ ಸಮುದಾಯ ಜೆಡಿಎಸ್ಗೆ ಸಪೋರ್ಟ್ ಡಿ ಎಸ್ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿ ಗೆಲ್ಲುತ್ತೆ ಎಲ್ಲವೂ ಗೆಲ್ಲದೆ ಇರಬಹುದು ಕೆಲವೊಂದು ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಸಾಮರ್ಥ್ಯ ಜೆ ಡಿ ಎಸ್ಗೆ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಲಿಂಗಾಯತ ವಿರೋಧಿ ಅಂತ ಬಿಂಬಿಸಿದ್ರು ಹೌದು ಹೀಗಾಗಿ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಹೋಗಿರಲಿಲ್ಲ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಓತರು ಈ ಬಾರಿ ಕೂಡ ಇನ್ನು ಆ ಸಿಟ್ಟು ಅಷ್ಟು ಈಸಿಯಾಗಿ ಹೋಗಲ್ಲ ಹಾಗಾಗಿ ಹೋಗ್ಲಿಲ್ಲ ಅಂದ್ರೆ ಲಿಂಗಾಯತ ಮತಗಳು ಕಾಂಗ್ರೆಸ್ಗೂ ಅಷ್ಟಾಗಿ ಹೋಗಲ್ಲ ಅದ್ರಷ್ಟು ಅರ್ಧ ಓಟ್ ಬಂದರೂ ಕೂಡ ಜೆ ಡಿ ಎಸ್ಗೆ ಹೆಲ್ಪ್ ಆಗುತ್ತೆ ಗೆಲ್ಲಬಹುದು ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರಿಗಿದೆ ಹೀಗಾಗಿನೇ ಬ್ರಾಹ್ಮಣ ಸಿಎಂ ಟಾರ್ಗೆಟ್ ಅನ್ನ ಅಂದ್ರೆ ಆ ಒಂದು ಹೇಳಿಕೆಯನ್ನ ಕೊಟ್ಟು ಎಲ್ಲರಿಗೂ ಟೆನ್ಷನ್ ಶುರು ಮಾಡಿದ್ದಾರೆ ಬಿಜೆಪಿಯಲ್ಲಿ ಅನ್ನೋ ಚರ್ಚೆ ಆಗ್ತಾ ಇದೆ ಮತ್ತೊಂದ್ ಕಡೆ ಕುಟುಂಬದ ಜಗಳ ಭವನ ವಿಚಾರವಾಗಿ ಅದನ್ನ ಡೈವರ್ಟ್ ಮಾಡಾಕಿ ಕುಮಾರಸ್ವಾಮಿ ಅವರು ಈ ತರ ಹೇಳಿಕೆ ಕೊಟ್ಟರು ಅಂತ ವಾಟ್ ಎವರ್ ಇಟ್ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಬಿಜೆಪಿ ಟೆನ್ಷನ್ ಅಂತ ಶುರು ಮಾಡಿದೆ ನಿಜ ನಿಜನಾ ಹಿಂಗಾದ್ರೆ ಏನು ಬೇರೆ ಸಮುದಾಯದವರು ಏನ್ ಮಾಡ್ತಾರೆ ಇವಾಗ ಅನ್ನೋ ಒಂದು ಚರ್ಚೆ ಆಗ್ತದೆ ನೋಡೋಣ ಇದು ಅವರು ಲಿಂಗಾಯತ ಸಿಎಂ ಆದ್ರೂ ಮಾಡ್ಕೊಳ್ಳಿ ಬ್ರಾಹ್ಮಣ ಸಿಎಂ ಆದ್ರೂ ಮಾಡ್ಕೊಳ್ಳಿ ಸಿಎಂ ಯಾರಾದ್ರೂತೆ ರಾಜ್ಯ ಚೆನ್ನಾಗಿರ್ಬೇಕು ಅಷ್ಟೇ ಯಾವ ಸಮುದಾಯ ಏನಿ ಇಷ್ಟು ವರ್ಷ ಆಗದೆ ಎಲ್ಲಾ ಸಮುದಾಯರು ಸಿಎಂ ಆಗಿದ್ದಾರೆ ದಲಿತ ಸಮುದಾಯದವ್ರು ಬಿಟ್ಟು ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ಓಪಿ ಆಗಿದ್ದಾರೆ ಅವರು ಆಗಿದ್ದಾರೆ ಲಿಂಗಾಯತರಾಗಿದ್ದಾರೆ ಗೌಡ್ರಾಗಿದ್ದಾರೆ ಸಮುದಾಯ ಆಗಿದ್ದಾರೆ ಸೊ ಬ್ರಾಹ್ಮಣ ಸಮುದಾಯ ಆಗ್ಬಾರ್ದು ಅಂತ ಯಾರು ಹೇಳ್ತಿಲ್ಲ ಕುಮಾರಸ್ವಾಮಿ ಅವರು ಹೇಳ್ತಾ ಇಲ್ಲ ಬಟ್ ಕುತಂತ್ರ ಹೇಗೆ ನಡೀತಿದೆ ಅನ್ನೋದನ್ನ ಹೇಳಿದ್ದಾರೆ ನೋಡಬೇಕು ಬಿಜೆಪಿ ಜೆ ಪಿ ಅವರು ಇದಕ್ಕೆ ಉತ್ತರ ಕೊಡ್ತಾರೆ ಅನೌನ್ಸ್ ಮಾಡ್ತಾರೆ ಸಿ ಎಂ ಚುನಾವಣೆಗೆ ಮುನ್ನ ಅನ್ನೋದು ಕೂಡ ಚರ್ಚೆ ಆಗ್ತಿದೆ ಬಿ ಎಲ್ ಸಂತೋಷ್ ಮತ್ತೆ ಪ್ರಹ್ಲಾದ್ ಜೋಶಿ ಇಬ್ಬರ ಹೆಸರು ಹೇಳಬೇಕಾಗಿತ್ತು ಅವರು ಬಟ್ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಬಿ ಎಲ್ ಸಂತೋಷ್ ಕೂಡ ತುಂಬಾ ಆಕ್ಟಿವ್ ಆಗಿದ್ದಾರೆ ಹಾಗಾಗಿ ಬ್ರಾಹ್ಮಣ ಸಿ ಚರ್ಚೆ ಜಾಸ್ತಿ ಆಗ್ತಿದೆ ಬಿಜೆಪಿ ಅಲ್ಲಿ ನೋಡಬೇಕು ಖಂಡಿತ